ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ. ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆ ನಿರ್ದೇಶಕರಾಗಿ ಡಾಕ್ಟರ್ ರಮೇಶ್ ಕೋನಪ್ಪ ರೆಡ್ಡಿ ಮತ್ತು ಯಲವಳ್ಳಿ ರಮೇಶ್ ಗೆಲುವು. ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆಯು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೂರು ಸ್ಥಾನಗಳ ಮತ ಎಣಿಕೆ ಮುಗಿದು ನಿರ್ದೇಶಕರಾಗಿ ಕೋಲಾರದ ಡಾಕ್ಟರ್ ರಮೇಶ್, ಚಿಂತಾಮಣಿಯ ಟಿ ಕೋನಪ್ಪ ರೆಡ್ಡಿ ಮತ್ತು ಚಿಕ್ಕಬಳ್ಳಾಪುರದ ಯಲವಳ್ಳಿ ರಮೇಶ್ ಆಯ್ಕೆಯಾಗಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕಲಿಗರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಒಟ್ಟು ಮೂರು ಸ್ಥಾನಗಳಿಗೆ 12 ಮಂದಿ ಆಕಾಂಕ್ಷಿಗಳು ಸ್ಪರ್ಧಿಸಿದ್ದರು. ಮತಗಳ ಎಣಿಕೆ ಕೋಲಾರ ನಗರದ ಗೋಕುಲ್ ಕಾಲೇಜಿನಲ್ಲಿ ನಡೆದಿದ್ದು, ಮೂರು ಮಂದಿ ಅಭ್ಯರ್ಥಿಗಳು ಪ್ರಾರಂಭದಿಂದಲೇ ಹೆಚ್ಚು ಮತಗಳನ್ನು ಪಡೆದು ಗೆಲುವಿನ ಹಾದಿಯಲ್ಲಿ ಸಾಗಿದರು. ಅಂತಿಮ ಸುತ್ತಿನ ಮತ ಎಣಿಕೆ ಮುಕ್ತಾಯವಾದಾಗ ಡಾಕ್ಟರ್ ಡಿ ಕೆ ರಮೇಶ್ 40,435 ಮತಗಳು, ಟಿ ಕೋನಪ್ಪ ರೆಡ್ಡಿ 32,451 ಮತಗಳು ಮತ್ತು ಯಲವಳ್ಳಿ ರಮೇಶ್ 24,676 ಮತಗಳನ್ನು ಪಡೆದು ನಿರ್ದೇಶಕರಾಗಿ ಹೊರಹೊಮ್ಮಿದ್ದಾರೆ. ಗೆದ್ದ ಅಭ್ಯರ್ಥಿಗಳನ್ನು ಅವರ ಅಭಿಮಾನಿಗಳು ಭುಜದ ಮೇಲೆ ಹೊತ್ತು ಕುಣಿದು ಕುಪ್ಪಳಿಸಿದಲ್ಲದೆ ಗೆದ್ದ ಅಭ್ಯರ್ಥಿಗಳನ್ನು ತಮಟೆ, ಡ್ರಮ್ಸ್, ಡೋಲು ಮೂಲಕ ಕೋಲಾರ ನಗರದಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡಿದರು. ಇನ್ನು ಇತರೆ ಅಭ್ಯರ್ಥಿಗಳಾದ ಟಿ ಆಂಜನಪ್ಪ 561, ಎನ್ ಈಶ್ವರ ರೆಡ್ಡಿ 239, ಯಲವಳ್ಳಿ ರಮೇಶ್ 24,676, ಟಿ ಕೋನಪ್ಪ ರೆಡ್ಡಿ 32,451, ಪಿ ಎನ್ ಪರಮೇಶ್ 10,854, ಎಂ ಪ್ರಕಾಶ್ 16,069, ರಘುನಾಥ್ ರೆಡ್ಡಿ 1,314, ಡಾಕ್ಟರ್ ಡಿ ಕೆ ರಮೇಶ್ 40,435, ವಿ ರಮೇಶ್ ಬಾಬು 1,431, ಬಿ ಆರ್ ಲಕ್ಷ್ಮಣ್ 894, ಕೆ ಎಸ್ ವೇಣುಗೋಪಾಲ್ 272, ಸೊಣ್ಣಪ್ಪ 158 ಮತಗಳನ್ನು ಪಡೆದಿದ್ದಾರೆ. ಹೆಚ್ಚು ಮತಗಳನ್ನು ಪಡೆದ ಡಾಕ್ಟರ್ ಡಿ ಕೆ ರಮೇಶ್, ಕೋನಪ್ಪ ರೆಡ್ಡಿ, ಯಲವಳ್ಳಿ ರಮೇಶ್ ಗೆಲುವು ಸಾಧಿಸಿರುವುದನ್ನು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು. ಮತ ಎಣಿಕೆಯಲ್ಲಿ ಚುನಾವಣಾಧಿಕಾರಿಯಾದ ಕೋಲಾರದ ಸಹಕಾರ ಸಂಘದ ಉಪನಿಬಂಧಕರಾದ ಎನ್ ವೆಂಕಟೇಶ್ ಅವರು ಕಾರ್ಯನಿರ್ವಹಿಸಿದರು. ಮತ ಎಣಿಕೆಯು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಶಾಂತಿಯುತವಾಗಿ ಮುಕ್ತಾಯವಾಯಿತು.